ಅಂತ ಮೊನ್ನೆ ಡಿ ಸಿ ಸಾಹೇಬರಿಗೆ ಬಂದು ಒಂದು ಮನವಿ ಮಾಡಿದ್ವಿ. ಮನವಿ ಏನಪ್ಪ ಅಂತಂದರೆ, ಸಾರ್ವಜನಿಕರು ಸಾಕಷ್ಟು ಜನ ನಮಗೆ ಕರೆ ಮಾಡಿದ್ರು ಮತ್ತು ಬಂದು ಸಂಪರ್ಕಿಸಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟನ್ನು ನಮ್ಮ ಗಮನಕ್ಕೆ ತಂದರು. ಏನಪ್ಪ ಅಂತಂದರೆ, ವಿಸ್ತಾರಕರ ಅಂತ ಹೇಳಿ ಒಂದಿಷ್ಟು ಗ್ರೂಪ್ಗಳು, ಒಂದು ಗ್ರೂಪ್ ಆಫ್ ಆರ್ಗನೈಸೇಷನ್ ಬಂದುಬಿಟ್ಟು ಮನೆ ಮನೆಗೆ ಬಂದು ತೆರಳಿ ಅವರೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮಾಹಿತಿ ಏನಪ್ಪ ಅಂದರೆ, ಪಬ್ಲಿಕ್ ಡಾಟಾ ಪರ್ಸ್ನಲ್ ಡಾಟಾ ಅಂತ ಒಂದು ಡಿಫ್ರೆನ್ಸ್ ಇರುತ್ತೆ. ಓಟಿನ ನಮ್ಮದು ಯು ಡಿ ಐ ನಂಬರ್ ಏನಿರುತ್ತೆ, ಎಲೆಕ್ಷನ್ ನಂಬರು, ಅದು ಪಬ್ಲಿಕ್ ನಂಬರ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಅವ್ರು ಬಂದ ಕೇಸಿಂದ ಆಧಾರ್ ಕಾರ್ಡ್ ನಂಬರ್ ಮತ್ತು ಸಾರ್ವಜನಿಕರ ಪ್ಯಾನ್ ಕಾರ್ಡ್ ನಂಬರನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಎದಕ್ಕೆ ಮಾಡ್ತಾ ಇದ್ದಾರೆ ಅಂತ ಕೇಸಿಂದ ಫಸ್ಟ್ ಆಫ್ ಆಲ್ ಗೊತ್ತಾಗಿಲ್ಲ. ಆಮೇಲೆ ವಿಸ್ತಾರಕರು ಅಂದರೆ ಇವರು ಯಾರು, ಏನು, ಎಲ್ಲಿಂದ ಬಂದಿದ್ದಾರೆ, ಅದನ್ನು ಏನೂ ಸರ್ಟಿಫೈಡ್ ಇಲ್ಲ. ಅದಕ್ಕಾಗಿ ಭಾಳಷ್ಟು ಜನರ ಒಂದು ಆತಂಕದಲ್ಲಿದ್ದಾರೆ. ಎದಕ್ಕೆ ಇದು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಇದ್ರ ಉದ್ದೇಶ ಏನು? ಮೇಲಾಗಿ ನೋಡಿದ್ರೆ ಸೆಂಟ್ರಲಲ್ಲಿ ಏನು ಬಿ ಜೆ ಪಿ ಗೌರ್ಮೆಂಟ್ ಇದೆ, ಕೋಮಗಲಭೆಗೆ ಯಾವತ್ತೂ ಕೈ ಬೆಂಬಲ ನೀಡುತ್ತೆ. ಅದ್ರದ್ದು ಅದಕ್ಕೋಸ್ಕರ ಬಂದು ವಿಸ್ತಾರಕರು ಅಂದರೆ ಯಾವುದೋ ಪಾರ್ಟಿಗೆ ಅಟ್ಯಾಚ್ ಇದ್ದರೆ, ಯಾರಾದರೂ ಒಂದು ಸಾಧನೆ ಹೇಳಿದ್ರೆ ಅದು ಹೇಳಿ, ಅದಕ್ಕೇನು ಬೇಡ ಅಂತಂದ್ರೆ ಅಥವಾ ಅಭ್ಯಂತರ ಇರೋದಿಲ್ಲ. ಬಟ್ ಪರ್ಸ್ನಲ್ ಡಾಟಾ ಕಲೆಕ್ಟ್ ಮಾಡೋ ಉದ್ದೇಶ ಏನು? ಅದಕ್ಕಾಗಿ ನಾವು ಇಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಕಿಸಿಂದ ಅದೇ ರೀತಿಯಾಗಿ ಜಿಲ್ಲಾ ಎಸ್ ಪಿ ಅವರಿಗೂ ಈಗ ಹೋಗಿ ಮನವಿ ಕೊಟ್ಟಿದ್ದೆವು. ಅದಕ್ಕೆ ಈ ಮಾಧ್ಯಮದ ಮುಖಾಂತರ ನಾವು ಸಾರ್ವಜನಿಕರಿಗೂ ಹಾಗೂ ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೋದು ಅಂದರೆ, ಯಾರೇ ಬಂದು ನಿಮ್ಮ ಪರ್ಸ್ನಲ್ ಡಾಟಾ ಕೇಳಿದ್ರೆ ಪರ್ಸ್ನಲ್ ಡಾಟಾ ಕೊಡ್ಲಿಕ್ಕೆ ಹೋಗಬೇಡ್ರಿ. ಆಧಾರ್ ಕಾರ್ಡ್ ನಂಬರ್ ಮತ್ತು ಪ್ಯಾನ್ ಕಾರ್ಡ್ ನಂಬರ್ ಪರ್ಸ್ನಲ್ ಡಾಟಾ ಇರುತ್ತೆ, ಅದು ಪಬ್ಲಿಕ್ ಡಾಟಾ ಇರೋದಿಲ್ಲ, ಪಬ್ಲಿಕ್ ಡಾಟಾ ಮಾಡ್ಲಿಕ್ಕೂ ಬಿಡಬೇಡ್ರಿ. ಅದೇ ರೀತಿಯಾಗಿ ನಿಮ್ಮ ಗಮನ ನಿಮ್ಮ ಮನೆಗೆ ಬರದೇ ಇದ್ದರೂ, ನಿಮ್ಮ ಓಣಿಯಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೇ ಬಂದರೂ ತಾವು ಅದು ತಕ್ಷಣವಾಗಿ ಕ್ರಮ ತಗೊಂಡು ಯಾರಿಗಾದರೂ ನಮ್ಮ ಸಾರ್ವಜನಿಕರಲ್ಲಿ ಸಾರ್ವಜನಿಕರಿಗೋಸ್ಕರ ಲೈಫ್ ಲೀಡ್ ಮಾಡೋಂಥವ್ರು ಅಥವಾ ನಮ್ಮ ಇತ್ ಕಾಂಗ್ರೆಸ್ ಯಾರಿಗೆ ಫೋನ್ ಮಾಡ್ಕೇಶನ್ ಗಮನಕ್ಕೆ ತರಬೇಕಂತ ತಮ್ಮ ಮುಖಾಂತರ ನಾನು ವಿನಂತಿಸಿಕೊಳ್ತೇನೆ.